ಮಡಿಗೆ ಬರುತ್ತೆ. ಹಲಾಲ್ ಅಂತಂದ್ರೆ ಇಸ್ಲಾಂ ಧರ್ಮದ ಪ್ರಕಾರ. ಇಲ್ಲ 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 ಬಸವನಗೌಡ್ರೆ 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 ಇಲ್ಲ ಇಲ್ಲ ಕುಮಾರಸ್ವಾಮಿ ಅವ್ರು ಹಾಗೆ ಹೇಳಲಿಲ್ಲ. ನಾನು ಸ್ಪಷ್ಟವಾಗಿ ಸಾಕ್ಷಿ ಇದ್ದೇನೆ. ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಇಲ್ಲ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದಾರ್ರಿ. ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ಈಗ ಒಂದು ಅದೇ ಎಲ್ಲ ಜನಾಂಗಕ್ಕೂ ಹೇಳ್ಬೇಕಲ್ಲ ಕುಮಾರ. ನಾವು ಕೇವಲ ಹಿಂದೂಗಳಿಗೆ ಬುದ್ಧಿವಾದ ಹೇಳುದು, ಕೇವಲ ಬಿಜೆಪಿಗೆ ಬುದ್ಧಿವಾದ ಹೇಳುದು, ಇದು ಎಷ್ಟು ಇದೆ ಅಂತ ಜಾತ್ಯತೀತ ನಿಮ್ಗೆ ಕೇಳಿ ಇಲ್ಲಿ ಹೇಳ್ತೀನಿ. ಇದನ್ನ ಕೇಳ್ತಾ ಇದ್ದೀವಿ ನಾನು ಅದೆಲ್ಲ. ನಾನು ಮೊದ್ಲೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಹೇಳಿ ಸರ್, ಹಲಾಲ್ ಬಗ್ಗೆ ಅವ್ರಿಗೆ ಪೂರ್ತಿ ತಿಳುವಳಿಕೆ ಇದ್ದ ಹಾಗಿಲ್ಲ. ಇಸ್ಲಾಂ ಧರ್ಮದ ಪದ್ಧತಿಯ ಪ್ರಕಾರ ಒಂದು ಕೋಳಿಯಾಗಲಿ ಕುರಿ ಮೇಕೆ ಅದನ್ನು ಅವರು ವಧಿಸಬೇಕಾಗಿದ್ದರೆ ಕಟ್ ಮಾಡ್ತಾರೆ. ಇಲ್ಲಿ ಕಟ್ ಮಾಡಿ ಆ ಬ್ಲಡ್ ತೆಗಿತಾರೆ. ಅದರಲ್ಲಿ ಬ್ಯಾಡ್ ಬ್ಲಡ್ ಇದ್ದರೆ ಅದು ಸೇವನೆಗೆ ಅರ್ಹವಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅದನ್ನು ಯಾರು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದೊಂದು ವೈಜ್ಞಾನಿಕವಾದಂಥ ಮೆಥಡ್ಡು. ಧಾರ್ಮಿಕವಾಗಿ ಅದನ್ನು ಇಂಪೋಸ್ ಮಾಡಿರ್ತಾರೆ. ಅದು ಅವ್ರು ಬೇರೆಯವ್ರ ಮೇಲೆ ಇಂಪೋಸ್ ಮಾಡಿಲ್ಲ. ಹಲಾಲ್ ಆಗದೆ ಇದ್ದರೆ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥವನು ಅದನ್ನು ಉಪಯೋಗಿಸಬಾರ್ದು ಅಂತ ಅಷ್ಟೇ ಇರೋದು. ಈಗ ನಮ್ಮಲ್ಲಿ ಬೇರೆ ಜನ ಯಾರಿದ್ದಾರೆ, ಹಿಂದೂಗಳು ಅಥವಾ ಮುಸ್ಲಿಂ ಏತರರು, ಕೆಲವು ಸಲ ಎಲ್ಲರನ್ನೂ ತಮ್ಮ ಮನೆಗೆ ಊಟಕ್ಕೆ ಆಹ್ವಾನ ಮಾಡಿದಾಗ ಹಲಾಲ್ ಮಾಡಿಸ್ತಾರೆ. ಕೆಲವು ಸಲ ಹಾಗೆ ಮಾಡ್ತಾರೆ. ಈಗ ನಮ್ಮ ಕಡೆಗೆ ದೇವರು ಅಂತ ಮಾಡ್ತಾರೆ, ಮುಂದೆ ಅವರು ಇನ್ನೊಂದು ಮತ್ತು ಅಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕರ್ತಾರೆ. ಆವಾಗ ಹಲಾಲ್ ಏನು ಮಾಡಿಸಲ್ಲ, ಅವರಷ್ಟಕ್ಕೆ ಅವರೇ ಇರ್ತಾರೆ, ಅವರೇ ಕಟ್ ಮಾಡ್ತಾರೆ. ಇದು ಹೊಸ ಹೊಸವು ಹುಡುಕೋದು. ಇವೆಲ್ಲ ಎಲೆಕ್ಷನ್ಗೆ ಬೈಪಾಸ್ಗಳು ಇವೆಲ್ಲ. ಮೇನ್ ರೋಡಲ್ಲಿ ಹೋದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಬೈಪಾಸಸ್ ಅಷ್ಟೇ ಇವೆಲ್ಲ. ಓಕೆ, ಕುಮಾರಸ್ವಾಮಿ ಅಂತದ್ದು ಕ್ಷೇಮ, ಕುಮಾರಸ್ವಾಮಿ ಧರ್ಮ ಅಷ್ಟೇ ಅದು.